ರಾಜಸ್ಥಾನದಲ್ಲಿ ಅಶೋಕ್ ಗೆಲ್ಹೋಟ್ ಜೊತೆ ಒಂದಾದ ಸಚಿನ್ ಪೈಲಟ್ ಮುನಿಸಿಗೆ ಬ್ರೇಕ್ ಒಟ್ಟಾಗಿ ಎಲೆಕ್ಷನ್ ಅಲ್ಲಿ ಹೋರಾಡಿ ಗೆಲ್ತೀವಿ ಸಚಿನ್ ಪೈಲಟ್ ನಿರ್ಧಾರದಿಂದ ಬಿಜೆಪಿಗೆ ದೊಡ್ಡ ಸಂಕಷ್ಟ ರಾಜಸ್ಥಾನ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ ಈ ನಡುವೆ ಕಾಂಗ್ರೆಸ್ ಒಂದು ರೀತಿ ಗುಡ್ ನ್ಯೂಸ್ ಕಾಂಗ್ರೆಸ್ಗೆ ಎಲ್ಲಿ ಸಿ ಎಂ ಅಶೋಕ್ ಗೆಲ್ಹೋಟ್ ಹಾಗೂ ಮಾಜಿ ಡಿ ಸಿ ಸಚಿನ್ ಪೈಲಟ್ ಕಿತ್ತಾಟದಲ್ಲಿ ಕಾಂಗ್ರೆಸ್ ಚಿದ್ರ ಚಿತ್ರ ಆಗಿ ಒಂದು ರೀತಿ ಚಿತ್ರಣ ಆಗಿಬಿಡುತ್ತೇನೋ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಅನ್ನೋ ಚರ್ಚೆ ಇತ್ತು ಕೊನೆಗೂ ಕೂಡ ಕಾಂಗ್ರೆಸ್ನ ಈ ಇಬ್ಬರು ನಾಯಕರು ಕಚ್ಚಾಟವನ್ನು ಸ್ಟಾಪ್ ಮಾಡಿ ಒಂದಾಗಿದ್ದಾರೆ ಇದಕ್ಕೆ ಮೂಲ ರೂವಾರಿ ಕಮ್ ನಮ್ಮ ಕನ್ನಡಿಗರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಸ್ ಸಚಿನ್ ಪೈಲಟ್ ಎಲ್ಲ ಮುನಿಸಿಗೆ ಬ್ರೇಕ್ ಹಾಕಿದ್ದಾರೆ ಇನ್ನು ಮುಂದೆ ಎಲ್ಲೂ ಒಟ್ಟಾಗಿ ನಾವು ಹೋರಾಡ್ತೇವೆ ಚುನಾವಣೆಗಾಗಿ ಪಕ್ಷಕ್ಕಾಗಿ ಜನರ ಹಿತದೃಷ್ಟಿಯಿಂದ ಯಾವುದೇ ರೀತಿಯ ಕಿತ್ತಾಟವನ್ನು ಮುಂದುವರಿಸಲ್ಲ ಆಗಿದ್ದ ಆಗೋಗಿದೆ ಅದನ್ನು ಮತ್ತೆ ಕೆಣಕುವಂಥ ಪ್ರಶ್ನೆಯೇ ಇಲ್ಲ ಅಂತ ಸಚಿನ್ ಪೈಲಟ್ ಸ್ಪಷ್ಟವಾಗಿ ಹೇಳಿದ್ದಾರೆ ಇಂಗ್ಲೀಷ್ ನ್ಯೂಸ್ ಏಜೆನ್ಸಿ ಪಿ ಟಿ ಐಗೆ ಅವರು ಒಂದು ಸಂದರ್ಶನವನ್ನು ಕೊಟ್ಟಿದ್ದಾರೆ ಆ ಸಂದರ್ಶನದಲ್ಲಿ ಮಾತಾಡಬೇಕಾದ್ರೆ ಪ್ರತಿಯೊಂದು ವಿಚಾರವನ್ನು ಕೂಡ ಖರ್ಗೆ ಹೇಗೆ ನನ್ನ ಕನ್ವಿನ್ಸ್ ಮಾಡಿದ್ರು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಈಗ ಅಶೋಕ್ ಗೆಲ್ಹೋಟ್ ಸಿ ಎಂ ಅವರು ತುಂಬ ಹಿರಿಯರಿದ್ದಾರೆ ನನಗಿಂತೂ ತುಂಬ ಹಿರಿಯರು ಅವ್ರು ಹೇಳಿದ್ದನ್ನ ಕೇಳ್ತೀನಿ ನಾನು ಕಾಂಗ್ರೆಸ್ನ ಅಧ್ಯಕ್ಷ ಆಗಿದ್ದಾಗ ರಾಜಸ್ಥಾನದ ಕಾಂಗ್ರೆಸ್ನ ಅಧ್ಯಕ್ಷ ಆಗಿದ್ದಾಗ ಎಲ್ಲರನ್ನು ಒಟ್ಟಾಗಿ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ನನ್ನ ಮೇಲಿತ್ತು ನಾನು ಕರ್ಕೊಂಡು ಹೋಗ್ತಾ ಇದ್ದೆ ಅಶೋಕ್ ಗೆಲ್ಹೋಟ್ ಈಗ ಸಿ ಎಮ್ ಆಗಿದ್ದಾರೆ ಸಿ ಎಮ್ಮು ಅವ್ರಿಗೂ ಈಗ ಎಲ್ಲರನ್ನು ಒಟ್ಟಾಗಿ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ಇದೆ ಈಗ ಎಲ್ಲರನ್ನು ಕೂಡ ಒಟ್ಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದರಲ್ಲಿ ತಪ್ಪೇನಿದೆ ಅಂತ ಸಚಿನ್ ಪೈಲಟ್ ಹೇಳಿದರು ಜೊತೆಗೆ ಎಲ್ಲವನ್ನೂ ಕೂಡ ಕ್ಷಮಿಸಿ ಹಳೆಯದನ್ನು ಮರೆತು ಮುಂದೆ ಸಾಗಿ ಅಂತ ಖರ್ಗೆ ಅವರು ಸಲಹೆ ಕೊಟ್ಟಿದ್ದಾರೆ ಅಶೋಕ್ ಗೆಲ್ಲೋಟ್ ಜಿ ನನಗಿಂತ ಹಿರಿಯರು ಅವ್ರಿಗೆ ಹೆಚ್ಚಿನ ಅನುಭವ ಇದೆ ಅವರ ಹೆಗಲ ಮೇಲೆ ಹೆಚ್ಚಿನ ಜವಾಬ್ದಾರಿಗಳಿವೆ ಅನ್ನೋ ಮಾತನ್ನು ಹೇಳುವ ಮುಖಾಂತರ ನಾನು ಅಶೋಕ್ ಗೆಲ್ಲೋಟ್ ಅವರು ಹೇಳಿದಂಥ ಮಾತನ್ನು ಕೇಳ್ತೀನಿ ಅನ್ನೋದನ್ನು ಸಚಿನ್ ಪೈಲಟ್ ಒಪ್ಕೊಂಡಿದ್ದಾರೆ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಅದು ದೊಡ್ಡ ಸಮಸ್ಯೆ ಏನಲ್ಲ ಯಾಕಂದರೆ ಯಾವುದೇ ವ್ಯಕ್ತಿಗಿಂತ ಪಕ್ಷ ಮತ್ತು ಜನ ಮುಖ್ಯ ಪಕ್ಷ ಮತ್ತು ಜನ ಮುಖ್ಯ ನಮಗೂ ಇದು ಅರ್ಥ ಆಗಿದೆ ಈಗ ಹಾಗಾಗಿ ನಾನು ಮುಂದೆ ಇದ್ದೀನಿ ಈಗ ಈ ಹಿಂದೆ ಆದಂತಹ ಎಲ್ಲ ಕಹಿ ಘಟನೆಗಳನ್ನು ಮರ್ತೋಗ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಕ್ಷಮಿಸಿಬಿಡಿ ಮತ್ತು ಆಗಿ ಹೋದ ವಿಚಾರವನ್ನು ಮರ್ತುಬಿಡಿ ಮುಂದೆ ಏನಾಗಬೇಕು ಮುಂದಿನ ವಿಚಾರಗಳ ಬಗ್ಗೆ ಮಾತ್ರ ನೋಡಿ ಹಿಂದೆ ಆಗಿರೋದನ್ನ ಪದೇ ಪದೇ ಕೆಣಕ್ತಾ ಇದ್ದರೆ ಗಾಯ ಒಂದು ಏನು ಗಾಯ ವಾಸಿಯಾಗಿರುತ್ತೆ ವಾಸಿಯಾಗಿರೋ ಗಾಯವನ್ನು ಕೆದ್ದಂತೆ ಆಗುತ್ತೆ ಸೊ ವಾಸಿಯಾಗಿರೋ ಗಾಯವನ್ನು ಬಿಡಬೇಕು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ಖರ್ಗೆ ಅವರು ಕೊಟ್ಟಂಥ ಸೂಚನೆ ಸಲಹೆ ಅದನ್ನು ಪಾಲನೆ ಮಾಡ್ತೀನಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡ್ತೇವೆ ಅನ್ನೋದನ್ನು ಸಚಿನ್ ಪೈಲಟ್ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ಒಂದು ವಿಚಾರ ಖರ್ಗೆ ರಾಜಸ್ಥಾನದ ಒಂದು ಬಿಕ್ಕಟ್ಟನ್ನು ಸಾಲು ಮಾಡಿದ್ದಾರೆ ಒಂದು ರೀತಿ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಆಗಿದ್ದಾರೆ ಇದೊಂದು ವಿಚಾರ ಮತ್ತೊಂದು ವಿಚಾರ ಅಶೋಕ್ ಗೆಹ್ಲೋಟ್ ವರ್ಸಸ್ ಮಾಜಿ ಡಿ ಸಿ ಎಮ್ ಸಚಿನ್ ಪೈಲಟ್ ಇಬ್ಬರ ನಡುವಿನ ಮುಸುಕಿನ ಗುದ್ದಾಟ ಸಮರಕ್ಕೆ ಬ್ರೇಕ್ ಬಿದ್ದಿದೆ ಇಬ್ಬರು ಒಂದಾಗಿದ್ದಾರೆ ಮುಂಬರುವ ವಿಧಾನಸಭಾ ಚುನಾವಣೆ ಜೊತೆಗೆ ಲೋಕಸಭಾ ಚುನಾವಣೆಗೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ಗೆ ಹೆಲ್ಪ್ ಆಗಬಹುದು ಕಾಂಗ್ರೆಸ್ ಮತ್ತೆ ಗೆಲ್ಲಬಹುದು ಅನ್ನೋ ಒಂದು ವಾತಾವರಣಕ್ಕೆ ಈ ಎರಡೂ ಕೂಡ ಜೊತೆಯಾದರೆ ಸಾಕ್ಷಿ ಆಗಬಹುದು ಅನ್ನೋ ಲೆಕ್ಕಾಚಾರ ಹೀಗಾಗಿ ಕಾಂಗ್ರೆಸ್ಗೆ ಪೂರಕವಾಗಿದೆ ಮೊದಲ ಕಡೆ ಸಚಿನ್ ಪೈಲಟ್ ರೆಬಲ್ಲಾಗೇ ಆಗ್ತಾರೆ ಸಚಿನ್ ಪೈಲಟ್ ಮತ್ತು ಅಶೋಕ್ ಗೆಹ್ಲೋಟ್ ಕಿತ್ತಾಟಿದರೆ ಕಿತ್ತಾಡ್ತಾ ಇದ್ರೆ ನಾವು ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಬಹುದು ಅಂತ ಬಿ ಜೆ ಪಿ ಕಾಯ್ತಾ ಇತ್ತು ಬಿ ಜೆ ಪಿಗೆ ಆ ಒಂದು ಅವಕಾಶವನ್ನೇ ಕೊಟ್ಟಿಲ್ಲ ಬಿ ಜೆ ಪಿಯಲ್ಲಿ ರಾಜೇಂದ್ರ ಏನು ವಿರೋಧ ಪಕ್ಷದ ನಾಯಕರಿದ್ದಾರೆ ಅವ್ರನ್ನ ಸಿ ಎಮ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕಾ ಅಥವಾ ವಸುಂಧರ ರಾಜೆ ಮಾಜಿ ಸಿ ಎಮ್ ಬಿ ಜೆ ಪಿಯ ಏನು ಸ್ಟ್ರಾಂಗ್ ಲೀಡರ್ ರಾಜಸ್ಥಾನಕ್ಕೆ ಅವರನ್ನು ಮೂಲೆ ಗುಂಪು ಮಾಡಲಾಗಿತ್ತು ಬಟ್ ಕಳೆದ ಎರಡು ಮೂರು ತಿಂಗಳಿಂದ ಮತ್ತೆ ವಸುಂಧರ ರಾಜೆಯನ್ನು ಪ್ರವರ್ಧಮಾನಕ್ಕೆ ತರ್ತಾ ಇದ್ದಾರೆ ಅವರನ್ನು ಸಿ ಎಮ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಹೀಗಾಗಿ ಬಿ ಜೆ ಪಿಯಲ್ಲೂ ಕೂಡ ಈಗ ಆಂತರಿಕ ಗೊಂದಲ ಕಿತ್ತಾಟ ಶುರುವಾಗ್ತಾ ಇದೆ ವಿಪಕ್ಷ ನಾಯಕನ ಸಿ ಎಂ ಅಭ್ಯರ್ಥಿಯಾಗಿ ಬಿಂಬಿಸದೆ ಮಾಜಿ ಸಿ ಎಂ ವಸುಂಧರ ರಾಜೆ ವಿರುದ್ಧ ಸಾಕಷ್ಟು ಭ್ರಷ್ಟಾಚಾರ ಆರೋಪಗಳಿತ್ತು ಅವರನ್ನು ಈಗ ಸಿ ಎಮ್ ಅಭ್ಯರ್ಥಿಯಾಗಿ ಪ್ರೊಜೆಕ್ಟ್ ಮಾಡಿದ್ರೆ ವಿಪಕ್ಷ ರಾಜೇಂದ್ರನ್ ಏನು ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸೊ ಅಲ್ಲಿಗೆ ಬಿ ಜೆ ಪಿಯ ರಾಜಸ್ಥಾನದಲ್ಲಿ ರಾಜಸ್ಥಾನ ಬಿ ಜೆ ಪಿಲಿ ಗೊಂದಲ ಕಿತ್ತಾಟ ಭಿನ್ನಮತ ಶುರುವಾಗ್ತಾ ಇದ್ದರೆ ಕಾಂಗ್ರೆಸ್ನಲ್ಲಿ ಇಷ್ಟೂ ದಿನ ಇದ್ದಂತಹ ಭಿನ್ನಮತ ಗೊಂದಲ ಕಿತ್ತಾಟ ಈಗ ಕಂಟ್ರೋಲಾಗಿ ಕಮ್ಮಿ ಆಗ್ತಾ ಇದೆ ಕಾಂಗ್ರೆಸ್ ಎಲೆಕ್ಷನ್ ಟೈಮಲ್ಲಿ ಒಂದು ರೀತಿ ಎಲ್ಲ ಒಂದಾಗಿ ಒಟ್ಟಾಗಿ ಎಲೆಕ್ಷನ್ ಗೆಲ್ಲುವಂಥ ಪಕ್ಷವಾಗಿ ಇದ್ದರೆ ಬಿ ಜೆ ಪಿ ಎಲೆಕ್ಷನ್ ಟೈಮಲ್ಲಿ ಗೊಂದಲ ಭಿನ್ನಮತ ಭಿನ್ನರಕ್ಕೆ ಒಳಗಾಗ್ತಾ ಇದೆ ಇಲ್ಲೂ ಕೂಡ ಸ್ಥಳೀಯ ನಾಯಕರನ್ನು ಪ್ರೊಜೆಕ್ಟ್ ಮಾಡಬೇಕು ಅನ್ನೋ ಒಂದು ವಾದ ಕೇಳಿಬರ್ತಾ ಇದೆ ಮೂರು ತಿಂಗಳ ಹಿಂದೆ ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಬರೋಕ್ಕೂ ಮುಂಚೆ ರಾಜಸ್ಥಾನದಲ್ಲಿ ಬಿ ಜೆ ಪಿಯ ಅಜೆಂಡಾ ಏನಪ್ಪ ಅಂದರೆ ನರೇಂದ್ರ ಮೋದಿಯವರನ್ನು ತೋರಿಸಿ ಮತ ಕೇಳಬೇಕು ಅಂತ ಬಟ್ ಈಗ ತನ್ನ ನಿಲುವನ್ನು ಬದಲಾವಣೆ ಮಾಡ್ಕೊಂಡಿದೆ ಸ್ಥಳೀಯ ನಾಯಕರಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ವಸಂಧರಾಜೆಯನ್ನು ಮತ್ತೆ ಮುಖ್ಯವಾಹಿನಿಗೆ ತಂದು ಅವರನ್ನು ಸಿ ಎಂ ಅಭ್ಯರ್ಥಿಯಿಂದ ಪ್ರೊಜೆಕ್ಟ್ ಮಾಡೋದೇ ನಮಗೆ ಇರ್ತಕ್ಕಂಥ ಒಂದು ಆಪ್ಷನ್ ಅಂತ ಬಿ ಜೆ ಪಿಯಲ್ಲಿ ಚರ್ಚೆ ಆಗ್ತಾಯಿದೆ ಈ ಬೆಳವಣಿಗೆ ಕಾಂಗ್ರೆಸ್ಗೆ ಮತ್ತಷ್ಟು ಪೂರಕ ಆಗ್ತಾ ಇದೆ ಅನ್ನೋ ಲೆಕ್ಕಾಚಾರ ಒಟ್ಟಿನಲ್ಲಿ ಕಾಂಗ್ರೆಸ್ ರಾಜಸ್ಥಾನನ ಮರಳಿ ಅಧಿಕಾರವನ್ನು ಪಡೆಯೋದಕ್ಕೆ ಟ್ರೈ ಮಾಡ್ತಾ ಇದೆ ಕಳೆದ ಮೂವತ್ತು ವರ್ಷದಲ್ಲಿ ರಾಜಸ್ಥಾನದಲ್ಲಿ ಯಾವುದೇ ಸರ್ಕಾರ ರಿಪೀಟ್ ಆಗಿಲ್ಲ ಒಮ್ಮೆ ಕಾಂಗ್ರೆಸ್ ಒಮ್ಮೆ ಬಿ ಜೆ ಪಿ ಒಮ್ಮೆ ಕಾಂಗ್ರೆಸ್ ಒಮ್ಮೆ ಬಿ ಜೆ ಪಿ ಒಮ್ಮೆ ಕಾಂಗ್ರೆಸ್ ಒಂದೊಂದು ಬಿ ಜೆ ಪಿ ಬಂದಿದೆ ಸೊ ಈ ಬಾರಿ ಎರಡು ಸಾವಿರದ ಹದಿನೆಂಟರ ಏನು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿತು ನೂರು ಸ್ಥಾನವನ್ನು ಈ ಬಾರಿ ಮತ್ತೆ ಅಧಿಕಾರಕ್ಕೆ ಬಂದು ಏನು ಹಳೆಯ ಸಂಪ್ರದಾಯಕ್ಕೆ ಬ್ರೇಕ್ ಆಗುತ್ತಾ ಅಥವಾ ಬಿ ಜೆ ಪಿಗೆ ಅವಕಾಶ ಇದೆಯಾ ನಿಮ್ಮ ಪ್ರಕಾರ ರಾಜಸ್ಥಾನದಲ್ಲಿ ಯಾರು ಗೆಲ್ತಾರೆ ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಕಾಂಗ್ರೆಸ್ನಲ್ಲಿ ಈಗ ಒಗ್ಗಟ್ಟಿನ ಮಂತ್ರಾಯನ ಆಗ್ತಾ ಇದೆ ಇದು ಮುಂದುವರಿಯುತ್ತಾ ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ